ರಾಜ್ಯದಲ್ಲೂ ಮದುವೆ ಕಾರಣಕ್ಕಾಗಿ ಧಾರ್ಮಿಕ ಮತಾಂತರವಾಗುವುದನ್ನು ನಿಷೇಧಿಸುವ ಕಾಯ್ದೆ ರೂಪಿಸಲಾಗುವುದು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿದ್ದಾರೆ ಇತ್ತೀಚೆಗಷ್ಟೆ ಅಲಹಾಬಾದ್ ಹೈಕೋರ್ಟ್ ಮದುವೆಗಾಗಿ ಧಾರ್ಮಿಕ ಮತಾಂತರ ಸಲ್ಲದು ಎಂದು ತೀರ್ಪು ನೀಡಿತ್ತು ಇದರ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಅವರು ಜಿಹಾದಿಗಳು ನಮ್ಮ ಸಹೋದರಿಯರ ಗಣತಿಗೆ ಚ್ಯುತಿ ಉಂಟು ಮಾಡುತ್ತಿರುವುದನ್ನು ನೋಡಿಕೊಂಡು ಸುಮ್ಮನಿರಲಾಗದು ಮತಾಂತರ ಕಾಯ್ದೆಯಡಿ ಯಾರೇ ನಿಯಮ ಉಲ್ಲಂಘಿಸಿದರೂ ಅವರಿಗೆ ಗಂಭೀರ ಕಠಿಣ ಶಿಕ್ಷೆಯಾಗಬೇಕು ಎಂದು ಕಡಕ್ಕಾಗಿ ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಸಮಾಜ ಶುದ್ಧ ಪ್ರೇಮವನ್ನ ಗೌರವಿಸಿದೆ ಈಗ ಕೃಷ್ಣ ರುಕ್ಮಿಣಿ ಅದು ಶುದ್ಧ ಪ್ರೇಮ ಕೃಷ್ಣ ರಾಧಾ ಮತ್ತು ಕೃಷ್ಣ ಶುದ್ಧವಾಗಿರತಕ್ಕಂಥ ಪ್ರೇಮ ಆದರೆ ಶುದ್ಧ ಪ್ರೇಮದ ಜಾಗದಲ್ಲಿ ಮೋಸ ಮತ್ತು ಮತಾಂತರ ಸೇರ್ಕೊಂಡಾಗ ಅದರ ಬಗ್ಗೆ ಎಚ್ಚರ ವಹಿಸಬೇಕಾಗಿರೋದು ಪ್ರತಿ ಕುಟುಂಬ ಪ್ರತಿ ವ್ಯಕ್ತಿಯ ಜವಾಬ್ದಾರಿ ವ್ಯಕ್ತಿಯು ಮೈಮರೆತಾಗ ಕುಟುಂಬವೂ ಮೈಮರೆತಾಗ ಆಗ ಒಂದು ಸಮಾಜ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕಾನೂನಿನ ದಾರಿಯನ್ನು ಹುಡುಕಬೇಕಾಗುತ್ತೆ ಆ ಹಿನ್ನೆಲೆ ನಾವು ಮಾತಾಡಿದ್ವಿ ಸೊ ಇದರ ಬಗ್ಗೆ ಚರ್ಚೆ ನಡೆಸಿದ್ರೆ ಅಥವಾ ಅಧ್ಯಯನ ನಡೆದಿದೆ ಚರ್ಚೆ ಆಗಲಿ ಭಾಳಷ್ಟು ಕೆಲವು ಸಾಮಾಜಿಕ ಸಂಸ್ಥೆಗಳು ಲವ್ ಜಿಹಾದ್ದು ಅದರ ಪರಿಣಾಮಗಳ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಆಧರಿಸಿ ಸರ್ಕಾರ ಒಂದು ಸೂಕ್ತ ನಿರ್ಧಾರ ತಗೊಳ್ಬೇಕು